ಸದ್ಗುರು ಸಮಾಧಿಯ ಸ್ಥಿತಿಯಲ್ಲಿದ್ದು ಬಾಯರ್ಕೆ ಹಸಿವಿನಂಥ ಮೂಲಭೂತ ಮಾನವ ಅಗತ್ಯಗಳನ್ನು ಹಲವಾರು ತಿಂಗಳುಗಳ ಕಾಲ ತ್ಯಜಿಸಿರೋರ ಬಗ್ಗೆ ನಾವು ತುಂಬ ಕಥೆಗಳನ್ನು ಕೇಳಿದ್ದೀವಿ. ಆದರೆ 10 ದಿನ ನೀರು ಕುಡಿದಿದ್ರೆ ನಾವು ಸಾಯ್ತೀವಿ ಅಂತ ವಿಜ್ಞಾನ ಹೇಳುತ್ತೆ. ಮೆಟಬಾಲಿಸಂನ ಇಂಥ ಸ್ಥಿತಿಗೆ ಹೇಗೆ ಪಡ್ಕೋಬಹುದು ಅಂತ ವಿವರಿಸ್ತೀರಾ? ಇದಕ್ಕೆ ನೀವು ಮನಸ್ಸನ್ನು ಸ್ವಲ್ಪ ಸಾಣೆ ಹಿಡಿಬೇಕು, ಯಾಕಂದರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಹೀಗಿಲ್ಲ. ಮೊನ್ನೆ ತಾನೇ ಯಾರೋ ನಮ್ಮ ಯೋಗ ಕೇಂದ್ರದಿಂದ ಒಂದು ಮೆಸೇಜ್ ಕಳಿಸಿದ್ರು. ಅಲ್ಲಿ ಧ್ಯಾನಲಿಂಗ ಅಂತ ಒಂದಿದೆ, ಅಲ್ಲಿ ಹೀಗೆ ಆಗ್ತಾನೆ ಇರುತ್ತೆ. ಆದರೆ ಈಗ ವಿದೇಶಿ ವ್ಯಕ್ತಿಗೆ ಆಗಿದ್ದರಿಂದ ಸ್ವಲ್ಪ ಆತಂಕದಿಂದ ನನಗೆ ಮೆಸೇಜ್ ಮಾಡಿದ್ರು. ಈಕೆ ಬೆಳಿಗ್ಗೆ 7 ಗಂಟೆಗೆ ಹೋಗಿ ಧ್ಯಾನಲಿಂಗದಲ್ಲಿ ಕೂತರು. ಅಲ್ಲಿ ಕೂತ್ಕೊಳ್ಳೋದಕ್ಕೆ 15 ನಿಮಿಷ ಅವಧಿ ಸಿಗತ್ತೆ. ತುಂಬ ಜನ ಬರ್ತಿರ್ತಾರೆ. ಆಕೆ ಬೆಳಿಗ್ಗೆ 7 ಗಂಟೆಗೆ ಹೋಗಿ ಕೂತರು, 3 ಗಂಟೆವರೆಗೂ ಅಲ್ಲಾಡಲಿಲ್ಲ. ಎಷ್ಟು ಗಂಟೆಗಳಾಯಿತು? 8 ಗಂಟೆಗಳ ಕಾಲ ಅಲ್ಲಾಡದೆ ಅಲ್ಲಿ ಕೂತಿದ್ರು. ಅಷ್ಟು ಹೊತ್ತು ಕೂತಿದ್ರು ಅಂತ ಅವರಿಗೆ ಗೊತ್ತಾಗಲಿಲ್ಲ. 15 ನಿಮಿಷ ಕೂತ್ಕೋತೀನಿ ಅಂದ್ಕೊಂಡು ಬಂದರು. ಹಾಗಾಗಿ ಕೇಂದ್ರದವರು ಮೆಸೇಜ್ ಕಳಿಸಿದ್ರು, ಸದ್ಗುರು ಈಕೆ ಅಲ್ಲಾಡೇ ಇಲ್ಲ, ಅವರನ್ನು ಡಿಸ್ಟರ್ಬ್ ಮಾಡಬಹುದಾ? ಅವ್ರ ಪಾಡಿಗೆ ಬಿಟ್ಬಿಡಿ, ಪರವಾಗಿಲ್ಲ ಅಂತಂದೆ. ಹೀಗೆಲ್ಲ ಆಗತ್ತೆ. ಒಮ್ಮೆ ಹೀಗಾಯಿತು, ಬಹಳ ಹಿಂದೆ ನಾನೊಮ್ಮೆ ಕೂತೆ. ಆಗ ಇದು ನನಗೂ ಹೊಸದು. ನನ್ನ ಪ್ರಕಾರ ನಾನು ಅಲ್ಲಿ 25-30 ನಿಮಿಷ ಕೂತಿದ್ದೆ. ನಾನು ಕಣ್ಬಿಟ್ಟಾಗ ನನ್ನ ಮುಂದೆ ದೊಡ್ಡ ಗುಂಪಿದೆ, ನನಗೆ ಹಾರ ಹಾಕಿದ್ದಾರೆ, ಎಲ್ಲ ನನ್ನ ಕಾಲಿಗೆ ಬೀಳ್ತಿದ್ದಾರೆ. ನಿಮಗೆ ಗೊತ್ತಲ್ವಾ ಭಾರತದಲ್ಲಿ ಹೇಗಂತ? ನಾನು ಕಣ್ಬಿಟ್ಟು ಕೂಡಲೇ ಒಬ್ಬರು ಅವರ ವ್ಯಾಪಾರದ ಬಗ್ಗೆ, ಇನ್ಯಾರೋ ಮಗಳ ಮದುವೆ ಬಗ್ಗೆ, ಯಾವಾಗ ಆಗುತ್ತೆ ಅಂತೆಲ್ಲ ಕೇಳ್ತಿದ್ದಾರೆ. ನೀವೆಲ್ಲ ಎಲ್ಲಿಂದ ಬಂದ್ರಿ ಅಂತ ಕೇಳಿದೆ. ನೀವಿಲ್ಲಿ 13 ದಿನಗಳಿಂದ ಕೂತಿದ್ದೀರಾ ಅಂತ ಅಂದರು. ಜೀವ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತ ನೀವು ಕೇಳ್ತಿದ್ದೀರಿ. ಈಗ ನೋಡಿ, ನಾನು ಮಾತಾಡ್ತಿದ್ದೀನಿ, ನೀವು ನನ್ನ ನಾಡಿ ಬಡಿತ ನೋಡಿದರೆ ಅದು 55-58 ನಡುವೆ ಇರತ್ತೆ. ನಾನು ಸುಮ್ಮನೆ ಕೂತ್ರೆ ಅದು 40ಕ್ಕಿಂತ ಕಡಿಮೆ ಆಗತ್ತೆ. ನಾನು ಸುಮ್ಮನೆ ಕೂತ್ರೆ, ಯಾರ ಜೊತೆನೂ ಮಾತಾಡದೆ ಅಲ್ಲಾಡದೆ ಸುಮ್ಮನೆ ಕೂತ್ರೆ ಅದು 40ಕ್ಕಿಂತ ಕಡಿಮೆ ಆಗತ್ತೆ. ಈಗ ಇದು ನಿರಾಳತೆಯಲ್ಲಿದೆ. ಇದು ಒಳಗೆ ಯಾವುದೇ ಅನಗತ್ಯ ಘರ್ಷಣೆಯನ್ನ ಹುಟ್ಟಿಸಲ್ಲ, ಹಾಗಾಗಿ ಅದು ಬಳಸೋ ಶಕ್ತಿಯ ಪ್ರಮಾಣ ತುಂಬಾ ಕಡಿಮೆ. ನೀವೆಲ್ಲ ಮೆಡಿಕಲ್ ವಿದ್ಯಾರ್ಥಿಗಳು, ನಿಮಗಿದು ಗೊತ್ತಿರುತ್ತೆ. ದೇಹದ ಶಕ್ತಿಯ 20%ನ ನಮ್ಮ ಮೆದುಳು ಬಳಸುತ್ತೆ. ಅದರ ತೂಕ ಹೆಚ್ಚಂದ್ರೆ 1.5 ಕೆಜಿ ಇರುತ್ತೆ. ದೇಹದ ಇಷ್ಟು ಸಣ್ಣ ಭಾಗ 20% ಶಕ್ತಿಯನ್ನು ಬಳಸ್ತಿದೆ, ಇಷ್ಟು ದೊಡ್ಡ ಭಾಗ ಬರೀ 80% ಬಳಸ್ತಿದೆ. ನೀವು ಇವೆರಡರ ತೂಕ ಹೋಲಿಸಿದರೆ ದೇಹ 50 ಪಟ್ಟು ಹೆಚ್ಚಿದೆ. ಆದ್ದರಿಂದ ನೀವಿದನ್ನು ಅರ್ಥ ಮಾಡ್ಕೋಬೇಕು. ಮನಸ್ಸನ್ನು ನೀವೊಂದು ನಿರ್ದಿಷ್ಟ ರೀತಿಯಲ್ಲಿ ಇಟ್ಕೊಂಡ್ರೆ ನಿಮ್ಮಲ್ಲಿರೋ ಹೆಚ್ಚುವರಿ ಶಕ್ತಿಯ ಪ್ರಮಾಣ ಅಗಾಧವಾಗಿರತ್ತೆ. ಯಾಕಂದರೆ ಶಕ್ತಿ ಅನಗತ್ಯವಾಗಿ ಪೋಲಾಗ್ತಿರಲ್ಲ. ಇದು ಎಲ್ಲದರ ವಿಷಯದಲ್ಲೂ ನಿಜ. ಅದು ಕಾರ್ ಆಗಿರಲಿ, ಒಂದು ಮೆಷಿನ್ ಆಗಿರಲಿ, ಅಥವಾ ಇನ್ನೇನೇ ಆಗಿರಲಿ, ಅದೆಷ್ಟು ಕಡಿಮೆ ಘರ್ಷಣೆಯಲ್ಲಿ ಓಡುತ್ತೋ ಅದರ ಶಕ್ತಿಯ ಬಳಕೆ ಅಷ್ಟೇ ಕಡಿಮೆ ಆಗುತ್ತೆ ಅಲ್ವಾ? ಯಾವುದು ತುಂಬ ಘರ್ಷಣೆಯಲ್ಲಿ ಓಡ್ತಿರುತ್ತೋ ಅದು ಅಪಾರ ಪ್ರಮಾಣದ ಶಕ್ತಿಯನ್ನು ಬಳಸುತ್ತೆ. ಆದ್ದರಿಂದ ದೈಹಿಕವಾಗಿ, ಮಾನಸಿಕವಾಗಿ, ಪ್ರಾಣಶಕ್ತಿಯಲ್ಲಿ ನೀವು ಘರ್ಷಣೆ ಇಲ್ಲದೆ ಕಾರ್ಯನಿರ್ವಹಿಸಿದರೆ ಮೆಟಬಾಲಿಸಂ ಕಡಿಮೆಯಾಗಿ ನೀವು ಕ್ಷಮತೆಯಿಂದ ಕೆಲಸ ಮಾಡ್ತೀರಾ. ಯಾಕಂದರೆ ತೀವ್ರತೆ ಹೆಚ್ಚಿಸಬೇಕು ಅಂದಾಗ ಹೆಚ್ಚಿಸೋದಕ್ಕೆ ಇನ್ನೂ ತುಂಬ ವ್ಯಾಪ್ತಿ ಇರುತ್ತೆ, ಕಡಿಮೆ ಮಾಡಬೇಕು ಅಂದಾಗ ಕಡಿಮೆ ಆಗತ್ತೆ. ಈಗ ಹೆಚ್ಚಿನವರ ವ್ಯಾಪ್ತಿ ತುಂಬ ತುಂಬ ಸಣ್ಣದು. ಅವರನ್ನು ಚಟುವಟಿಕೆಗೆ ತಳ್ಳಿದರೆ ಪೂರ್ತಿಯಾಗಿ ಸುಸ್ತಾಗ್ತಾರೆ. ಮಾಡೋಕ್ಕೇನೂ ಇಲ್ಲದಿದ್ದರೆ ಅವರಿಗೆ ಹುಚ್ಚು ಹಿಡಿಯುತ್ತೆ. ಮಾಡೋಕ್ಕೇನೂ ಇಲ್ಲದಿದ್ದರೆ ನಿಮಗೆ ತಲೆ ಚಿಟ್ಟು ಹಿಡಿಯುತ್ತೆ ಅಲ್ವಾ? ಇಂಥ ಸ್ಥಿತಿಯಲ್ಲಿ ಅದು ಕಡಿಮೆ ಆಗಲ್ಲ. ಈಗ ನೀವು ತಿನ್ನೋದು ಹೆಚ್ಚಾಗಿರೋದು ಯಾಕಂದರೆ ನೀವು ಹೆಚ್ಚಿನ RPMನಲ್ಲಿ ಇದ್ದೀರಾ ಅಷ್ಟೆ. 3 ದಿನದೊಳಗೆ
ನಿಮ್ಮ ಮೆಟಬಾಲಿಸಂ 24% ಕಡಿಮೆ ಮಾಡುವಂಥ ಸರಳವಾದ ಧ್ಯಾನವನ್ನು ನಾವು ನಿಮಗೆ ಕಲಿಸಬಹುದು. ಧ್ಯಾನದ ಪ್ರಜ್ಞಾಪೂರ್ವಕ ಸ್ಥಿತಿಯಲ್ಲಿ ಇದಕ್ಕಿಂತ ಕೆಳಗೆ ಹೋಗೋಕ್ಕಾಗಲ್ಲ. ಮೆಟಬಾಲಿಸಂ ಅದಕ್ಕಿಂತ ಕಡಿಮೆ ಆದರೆ ನಿಮಗೆ ದೇಹದ ಪ್ರಜ್ಞೆನೇ ಇರಲ್ಲ. ನೀವಿಲ್ಲಿ ಕೂತಿದ್ರೆ ನಿಮಗೆ ದೇಹದ ಪ್ರಜ್ಞೆನೇ ಇರಲ್ಲ. ಒಬ್ಬ ಯೋಗಿ ಕೂರೋದು ಹಾಗೇನೆ. ನೋಡಿ, ನೀವಿಲ್ಲಿ ಕೂತಾಗ ನಿಮ್ಮ ಹತ್ರ ವಾಚ್ ಇಲ್ದಿದ್ರೂ ನಿಮ್ಮ ಕಾಲು, ಬೆನ್ನು, ಸೊಂಟ ಅವೆಲ್ಲಕ್ಕೂ ಸಮಯದ ಪರಿವೇ ಇದೆ ಅಲ್ವಾ? ಹಲೋ, ಗಡಿಯಾರದ ಅಗತ್ಯ ಇಲ್ಲ. ನೀವಿಲ್ಲಿ 3 ಗಂಟೆ ಕೂತ್ರೆ ಏಳ್ಬೇಕು ಅಂತ ಗೊತ್ತಾಗತ್ತೆ. ದೇಹಕ್ಕೆ ಗೊತ್ತಿದೆ ಯಾರೋ ಗಂಟೆಗಟ್ಟಲೆ ದಿನಗಟ್ಟಲೆ ಕೂತಿರೋದು ಅವರಿಗೆ ದೇಹದ ಪ್ರಜ್ಞೆ ಇಲ್ದಿರೋದ್ರಿಂದ. ದೇಹದ ಪ್ರಜ್ಞೆ ಇಲ್ದಿರೋದು ಬರೀ ಮೆಟಬಾಲಿಸಂ ಕಡಿಮೆ ಆಗಿರೋದ್ರಿಂದ ಅಲ್ಲ, ಅದು ನಿಮ್ಮ ಶಕ್ತಿಯ ತೀವ್ರತೆಯಿಂದಾಗಿ ಕೂಡ. ಜೈವಿಕ ಶಕ್ತಿಯಲ್ಲ, ಶಕ್ತಿಯ ಮತ್ತೊಂದು ಆಯಾಮ ತೀವ್ರವಾಗಿರುತ್ತೆ. ಅದು ಇಡೀ ದೇಹವನ್ನು ವ್ಯಾಪಿಸಿದರೆ ನಿಮಗೆ ದೇಹದ ಪ್ರಜ್ಞೆ ಇರಲ್ಲ. ನಾನು ಒಂದು ಕಾರ್ಯಕ್ರಮಕ್ಕೆ ಹೋದರೆ 10-12 ಗಂಟೆ ನಾನು ಮೇಲ್ಮೇಲೆ ನೀರು ಕುಡಿತಿರ್ತೀನಿ, ಆದರೆ ರೆಸ್ಟ್ ರೂಮ್ಗೆ ಹೋಗದೆ ಇರೋನು ನಾನೊಬ್ಬನೇ. ನಾನು ಮಾತ್ರ ಬ್ರೇಕ್ ತಗೊಳ್ಳಲ್ಲ, ಬೇರೆಲ್ಲರೂ 2 ಗಂಟೆಗೊಮ್ಮೆ ಬ್ರೇಕ್ ತಗೊಂಡು ಬರ್ತಾರೆ. ಯಾಕಂದರೆ ನಿಮ್ಮ ದೈಹಿಕ ಪ್ರಕ್ರಿಯೆಗಳ ಜೊತೆ ನೀವೆಷ್ಟು ಗುರುತಿಸಿಕೊಂಡಿದ್ದೀರಾ ಅನ್ನೋದು ಈ ವಿಷಯಗಳನ್ನು ನಿರ್ಧರಿಸುತ್ತೆ. ಆದರೆ ಸಾಧನೆ ಕೂಡ ಇದೆ, ನಿಮ್ಮ ಜೀವ ವ್ಯವಸ್ಥೆಯ ಮೇಲೆ ಒಂದಷ್ಟು ಕೆಲಸ ಕೂಡ ಮಾಡಬೇಕಾಗತ್ತೆ. ಎಲ್ಲರೂ ಆ ಮಟ್ಟದ ಸಾಧನೆಯನ್ನು ಮಾಡೋದಕ್ಕೆ ಸಿದ್ಧರಿಲ್ಲದೆ ಇರಬಹುದು, ಆದರೆ ಎಲ್ಲರೂ ಏನಾದರೂ ಸಾಧನೆ ಮಾಡಲೇಬೇಕು. ಆಗ ನೀವೇನು ಮಾಡಬೇಕು ಅಂತಿದ್ದೀರೋ ಅದನ್ನು ಪರಿಣಾಮಕಾರಿಯಾಗಿ ಮಾಡಬಹುದು. ನಿಮ್ಮ ಜೀವನದಲ್ಲಿ ನಿಮಗೇನು ಮಾಡಬೇಕು ಅಂತಿದೆಯೋ ಅದನ್ನು ನಿಮ್ಮ ಕೈಲಾದಷ್ಟು ಚೆನ್ನಾಗಿ ಮಾಡೋಕ್ಕಾಗಬೇಕು. ನೀವು ಏನು ಮಾಡ್ತೀರಾ ಅನ್ನೋದು ನನಗೆ ಬೇಕಿಲ್ಲ. ಹಲೋ, ಆದರೆ ನೀವೇನೇ ಮಾಡ್ತಿದ್ರು ಅದನ್ನು ಚೆನ್ನಾಗಿ ಮಾಡಬೇಕು ಅಲ್ವಾ? ಅದನ್ನು ಚೆನ್ನಾಗಿ ಮಾಡಬೇಕು. ಮಾನವರಾದ ಮೇಲೆ ಮಾಡೋದನ್ನು ಚೆನ್ನಾಗಿ ಮಾಡೋದು ತುಂಬ ಮುಖ್ಯ. ಇದಕ್ಕೆ ನಿಮ್ಮದೇ ದೇಹ ಮತ್ತು ಮನಸ್ಸು ಒಂದು ತೊಡಕಾಗಲ್ಲ. ನಿಮ್ಮದೇ ದೇಹ ಮತ್ತು ಮನಸ್ಸು ನೀವು ಎಡವಿ ಬೀಳೋ ಹಾಗೆ ಮಾಡಲ್ಲ ಅನ್ನೋದು ತುಂಬಾ ಮುಖ್ಯ. ಅದು ನೀವು ನಿಲ್ಲೋ ಅಂಥ ವೇದಿಕೆಯಾಗಬೇಕು. ಈಗ ಜನ ಅದರೊಳಗೆ ಕುಸಿದು ಹೋಗಿದ್ದಾರೆ. ಈ ವೇದಿಕೆ ಚೆನ್ನಾಗಿದೆ, ನೀವು ಅದರೊಳಗೆ ಕುಸಿದು ಹೋಗೋ ಹಾಗಿದ್ರೆ ಅದು ಕೂರೋದಕ್ಕೆ ಒಳ್ಳೆ ಜಾಗ ಅಲ್ಲ ಅಲ್ವಾ? ನಮ್ಮನ್ನು ಮೇಲೆತ್ತಿದೆ, ಹಾಗಾಗಿ ಒಳ್ಳೆಯದು. ನಿಮ್ಮ ದೇಹ ಮನಸ್ಸು ನಿಮ್ಮನ್ನು ಯಾವಾಗಲೂ ಮೇಲೆತ್ತಬೇಕು. ಅದಾದರೆ ಹೊರಗಿನದ್ದರ ಮೇಲಿನ ನಿಮ್ಮ ಅವಲಂಬನೆ ಕಡಿಮೆಯಾಗತ್ತೆ. ಅದಲ್ಲದೆ ನೀರನ್ನು ಬರೀ ಬಾಯಿಂದ ಸೇವಿಸಬೇಕಂತಿಲ್ಲ, ದೇಹ ನೀರನ್ನು ಹಲವು ರೀತಿಯಲ್ಲಿ ಹೀರಿಕೊಳ್ಳುತ್ತೆ. ನೀವು ಜೀವ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿದರೆ ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತೆ. ನೋಡಿ, ನೀವು ತಿನ್ನೋ ಆಹಾರ, ಕುಡಿಯೋ ನೀರು, ಉಸಿರಾಡೋ ಗಾಳಿ ಎಲ್ಲ ಯಾತಕ್ಕಾಗಿ? ಶಕ್ತಿ ಉತ್ಪಾದಿಸೋಕ್ಕೆ. ಆದರೆ ಎಲ್ಲೆಡೆ ಶಕ್ತಿ ಇದೆ ಅಂತ ವಿಜ್ಞಾನ ಸ್ಪಷ್ಟವಾಗಿ ಸಾಬೀತು ಮಾಡಿದೆ. ಆದ್ದರಿಂದ ನಿಮಗೆ ಶಕ್ತಿಯನ್ನು ಹಾಗೇನೆ ಒಳತಗೊಳ್ಳೋದಿಕ್ಕೆ ಸಾಧ್ಯ ಆದರೆ, ಶಕ್ತಿಯನ್ನು ಹೀರಿಕೊಳ್ಳೋದಿಕ್ಕಾದರೆ ಇದು ಹೇಗೆ ಸಾಧ್ಯ? ಯೋಗ ಅನ್ನೋದರ ಅರ್ಥ ಇಷ್ಟೇ. ಯೋಗ ಅಂದರೆ ನೀವು ನಿಮ್ಮ ವ್ಯಕ್ತಿತ್ವದ ಗಡಿಗಳನ್ನು ಅಳಿಸಿ ಹಾಕೋದಕ್ಕೆ ಆರಂಭಿಸಿದ್ದೀರಾ. ಈಗ ಇದು ನಾನು, ಅದು ನೀವು, 100% ಸ್ಪಷ್ಟ ಅಲ್ವಾ? ಯಾಕಂದರೆ ನೀವು ಈ ದೇಹ ನಾನು, ಆ ದೇಹ ನೀವು ಅಂದ್ಕೋತೀರಾ. ಇದು ಸ್ಪಷ್ಟವಾದ ಗಡಿ. ನನ್ನ ದೇಹ ಮತ್ತು ನಿಮ್ಮ ದೇಹಕ್ಕೆ ಸ್ಪಷ್ಟವಾದ ಗಡಿ ಇದೆ. ನನ್ನ ಮನಸ್ಸು ಮತ್ತು ನಿಮ್ಮ ಮನಸ್ಸಿಗೂ ಒಂದು ಗಡಿ ಇದೆ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಓವರ್ಲ್ಯಾಪ್ ಆಗಬಹುದು. But there is no such thing as my life and your life. ಆದರೆ ನನ್ನ ಜೀವ ನಿಮ್ಮ ಜೀವ ಅಂತೇನೂ ಇಲ್ಲ. ಯಾವತ್ತಾದರೂ ಸೋಪಿನ ಗುಳ್ಳೆ ಊದಿದ್ದೀರಾ ಅಥವಾ ಶಾಲೆಯಲ್ಲೂ ಸೀರಿಯಸ್ ಆಗಿದ್ರಾ? ಸೋಪಿನ ಗುಳ್ಳೆ ಊದಿದ್ರಾ? ನಾವಿಲ್ಲಿ ಕೂತು ಸೋಪಿನ ಗುಳ್ಳೆ ಊದ್ತಾ ಇದ್ದೀವಿ ಅಂದ್ಕೊಳ್ಳೋಣ. ನಿಮ್ದು ಇಷ್ಟು ದೊಡ್ಡಾಯಿತು, ನಂದು ಇಷ್ಟು ದೊಡ್ಡದಾಯಿತು. ನಾನು ಇದು ನನ್ನ ಗುಳ್ಳೆ, ಆ ಚಿಕ್ಕ ಗುಳ್ಳೆ ನಿಮ್ಮದು, ಇದು ನನ್ನ ಗುಳ್ಳೆ ಅಂತಂದೆ. ಗುಳ್ಳೆ ಒಡೆದ್ರೆ ಇದು ನನ್ನ ಗಾಳಿ, ಅದು ನಿಮ್ಮ ಗಾಳಿ ಅಂತ ಅನ್ನಲ್ಲ. ಜೀವದ ವಿಷಯದಲ್ಲೂ ಹೀಗೆ. ಇದೊಂದು ಜೀವಂತ ವಿಶ್ವ. ನೀವೊಂದಷ್ಟು ಬಾಚಿಕೊಂಡ್ರಿ, ನಾನೊಂದಷ್ಟು ಬಾಚಿಕೊಂಡೆ. ನೀವೆಷ್ಟು ಬಾಚಿಕೊಳ್ತೀರಿ ಅನ್ನೋದು ನಿಮ್ಮ ಅಸ್ತಿತ್ವದ ಮಹತ್ವ ಮತ್ತು ಗುಣಮಟ್ಟವನ್ನು ನಿರ್ಧರಿಸುತ್ತೆ. ನೀವಿದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವೆಷ್ಟು ಜೀವವನ್ನು ಬಾಚಿಕೊಂಡಿದ್ದೀರಾ ಅನ್ನೋದು ಇದನ್ನು ನಿರ್ಧರಿಸುತ್ತೆ. ನಿಮ್ಮ ಮೆದುಳು ದೊಡ್ಡದಾಗಿರಬಹುದು, ತುಂಬ ಬುದ್ಧಿ ಇರಬಹುದು,
ತುಂಬ ಜ್ಞಾನ ಇರಬಹುದು, ಆದರೂ ನಿಮ್ಮ ಜೀವನ ಮಹತ್ವದ್ದಾಗಿರಲ್ಲ. ನೀವು ತುಂಬ ಜೀವವನ್ನು ಬಾಚಿಕೊಂಡಿದ್ರೆ, ದೊಡ್ಡ ಗುಳ್ಳೆಯಾಗಿದ್ದರೆ ಮಾತ್ರ ಅದು ಮಹತ್ವದ್ದಾಗತ್ತೆ. ನಿಮ್ಮ ದೇಹ ದೊಡ್ಡದಿದ್ದರೆ ಜನ ಇವರು ಭಾರಿ ಆಸಾಮಿ ಅಂತಾರೆ, ಆದರೆ ನಿಮ್ಮೊಳಗಿನ ಅನುಭವ ಹಾಗಿರಲ್ಲ. ನಿಮ್ಮ ಮೆದುಳು ದೊಡ್ಡದಿದ್ದರೆ ಇವರು ತುಂಬ ಬುದ್ಧಿವಂತರು ಅಂತಾರೆ, ಆದರೆ ನಿಮ್ಮೊಳಗಿನ ಅನುಭವ ಮಹತ್ವದ್ದಾಗಿರಲ್ಲ. ನೀವು ನಿಮ್ಮೊಳಗೆ ಅಪಾರ ಪ್ರಮಾಣದ ಜೀವವನ್ನು ಬಾಚಿಕೊಂಡಿದ್ರೆ ಮಾತ್ರ ನೀವಿಲ್ಲಿ ಸುಮ್ಮನೆ ಕೂತರೂ ಅದು ಅತ್ಯದ್ಭುತವಾಗಿರತ್ತೆ. ಹೀಗಿದ್ದಾಗ ನೀವು ಕಣ್ಣು ತೆರೀತೀರೋ ಮುಚ್ಚುತ್ತೀರೋ, ಏನು ಮಾಡ್ತೀರೋ ಮಾಡಲ್ವೋ, ಯಾವ ವ್ಯತ್ಯಾಸವನ್ನೂ ಮಾಡಲ್ಲ. ಆಗ ಮಾತ್ರ ನೀವು ಜಗತ್ತಿನಲ್ಲಿ ಪಟ್ಟಭದ್ರ ಹಿತಾಸಕ್ತಿ ಆಗದೆ ಬಾಳ್ತೀರ. ಯಾಕಂದರೆ ನೀವೇನು ಮಾಡ್ತೀರಿ ಮಾಡಲ್ಲ, ನಿಮಗೇನಾಗತ್ತೆ ಆಗಲ್ಲ ಅನ್ನೋದು ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸಲ್ಲ. ಆಗ ನಾವು ನಿಮ್ಮನ್ನು ನಿಜವಾಗ್ಲೂ ನಂಬಬಹುದು ಅಲ್ವಾ? ಇಲ್ದಿದ್ರೆ ನೀವು ಯಾಕೆ ಆಪರೇಷನ್ ಮಾಡ್ತಿದ್ದೀರಾ ನಮಗ್ ಗೊತ್ತಿರಲ್ಲ. ಇಂಥ ಪ್ರಶ್ನೆಗಳು ಎದ್ದಿವೆ ಅಲ್ವಾ? ನಿಮ್ಗೊಂದು ಜೋಕ್ ಹೇಳ. ಒಬ್ಬರಿಗೆ ಆಪರೇಷನ್ ಮಾಡಿಸ್ಕೊಳ್ಳೋ ಅಗತ್ಯ ಬಂತು. ಒಬ್ಬರು ಡಾಕ್ಟರ್ ಹತ್ರ ಹೋದರು. ಇದಾಗಿದ್ದ ಅಮೆರಿಕದಲ್ಲಿ ಡಾಕ್ಟರ್ $36,000 ಖರ್ಚಾಗತ್ತೆ ಅಂತಂದರು. ಆ ವ್ಯಕ್ತಿ, ನನಗಷ್ಟು ಕೊಡೋಕ್ಕಾಗಲ್ಲ, ನನ್ನ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂದರು. ಅದಕ್ಕೆ ಡಾಕ್ಟರ್, ಚಿಂತೆ ಮಾಡಬೇಡಿ, ನೀವು ಪ್ರತಿ ತಿಂಗಳು 3,000 ಕೊಡಿ ಅಂತಂದರು. ಅದಕ್ಕೆ ಆ ವ್ಯಕ್ತಿ, ಆದರೆ ಇದು ಕಾರ್ ಪೇಮೆಂಟ್ ಥರ ಇದೆ, ಕಾರ್ ಕೊಂಡ್ಕೊಳ್ಳೋ ಕಂತಿನ ಥರ ಇದೆ. ಡಾಕ್ಟರ್ ನಕ್ಕು, ಹೌದು ನಾನು ಕಾರ್ ಕೊಂಡ್ಕೋತಿದ್ದೀನಿ ಅಂತಂದರು.